ಅದನ್ನ ಗಮನಿಸ್ಬಂದವು. ಅಲ್ಲ ಸರ್, ಈಗ ನೀವು ದೂರ ವಾಪಸ್ ಪುಡ್ಕೊಳಕ್ ಹೋದಾಗ ವಿಚಾರಣೆಯಲ್ಲಿ ನಿಮ್ಗೆ ಅವ್ರು ಯಾಕೆ ಅಂತ ಏನಾದ್ರು ಪ್ರಶ್ನೆ ಮಾಡಿದಾರಾ? ಏನು ಪ್ರಶ್ನೆ ಏನು ಮಾಡಿಲ್ಲ ಸರ್. ಯಾಕೆ ಅಂತ ಹೇಳಿದ್ರು, ನಾನು ಅದ್ರ ದೂರಲ್ಲಿ ಅದರಲ್ಲಿ ನಾನು ವಕೀಲರು ಕೊಟ್ಟಂತ ಪತ್ರದಲ್ಲೇ ಎಲ್ಲ ಸ್ಪಷ್ಟವಾಗಿ ನಮೂದು ಮಾಡಿದ್ದೀನಿ ಸರ್. ಅದ್ರ ಪ್ರಕಾರನೇ ನಾನು ಪಡ್ಕೊಂತ ಇದ್ದೀನಿ ಸರ್ ಅಂತಾನೆ ಹೇಳಿದ್ದೆ. ಸರ್, ನೀವು ದೂರು ಕೊಟ್ಟು ಕರೆಕ್ಟ್ ಆಗಿ ಒಂದೇ ವರಕ್ಕೆ ದೂರನ್ನ ವಾಪಸ್ ತಗೊಂಡಿದ್ದೀರಾ? ಹೌದು ಸರ್, ನಾನು ಅದಕ್ಕೆ ಪಡ್ಕೊಳ್ಳಿಕ್ಕೆ ಹಲವಾರು ಕಾರಣಗಳಿತ್ತು. ಆ ಕಾರಣಗಳನ್ನ ಅದರಲ್ಲಿ ನನ್ನ ಪತ್ರದಲ್ಲಿ ಸ್ಪಷ್ಟವಾಗಿ ನಮೂದು ಮಾಡಿದ್ದೀನಿ ಸರ್. ದಯಮಾಡಿ ಆ ಪತ್ರನ ಒಮ್ಮೆ ಅವಕಾಶಿಸಿ ಸರ್, ನೋಡ್ಬೋದು ಸರ್. ಸರ್, ಈಗ ನೀವು ದೂರು ವಾಪಸ್ ಪಡೆದ ತಕ್ಷಣ ನೀವು ಇದರಿಂದ ಹೊರಗೆ ಬಂದ್ರಿ ಅಂತ ಆಗಲ್ಲ. ಸೊ ನೆಕ್ಸ್ಟ್ ಏನಾದ್ರೂ ಒಂದು ಅವ್ರೇನಾದ್ರು ವಿಚಾರಣೆ ಕರೆದ್ರೆ ಪೊಲೀಸರು? ಸರ್, ವಿಚಾರಣೆ ಕರೆದ್ರೆ ನಾನು ಖಂಡಿತವಾಗಿ ಹೋಗ್ತೇನೆ. ವಿಚಾರಣೆ ಕರೆದ್ರೆ ಹೋಗಲ್ಲ ಅನ್ನುವಂಥದ್ದೇನಿಲ್ಲ. ಕಾನೂನಾತ್ಮಕ ಏನಿದೆಯೋ ಅದನ್ನ ಮಾಡಿದ್ರೆ ನಾನು ಖಂಡಿತವಾಗಿ ಹೋಗ್ತೇನೆ. ಸರ್, ಈಗ ನೀವು ಪ್ರಮುಖವಾಗಿ ಈ ಪ್ರಕರಣದಲ್ಲಿ ದೂರುದಾರರಾಗಿ ನೀವು ಪ್ರಮುಖವಾಗಿ ದೂರು ಕೊಟ್ಟಿದ್ದೀರಿ. ಈಗ ನೀವು ದೂರು ವಾಪಸ್ ಪಡೆದಿದ್ದೀರಿ. ಈ ಪ್ರಕರಣ ಇಲ್ಲಿಗೆ ಮುಚ್ಚೋಗುತ್ತಾ ಇಲ್ಲ ಅವ್ರು ಸುಮಟೋ ಕೇಸ್ ಹಾಕೊಂಡು ಸರ್ ಮುಂದುವರಿಸ್ತಾರೆ? ಅದು ತನಿಖಾಧಿಕಾರಿಗಳ ವಿವೇಚನೆ ಬಿಡುತ್ತೆ ಸರ್. ಅದು ಅಲ್ಲ, ನೀವು ಪ್ರಶ್ನೆ ಮಾಡಿದ್ರೆ ಈ ಬಗ್ಗೆ. ಹೌದು ಸರ್, ನಾನು ಅದ್ರ ಬಗ್ಗೆ ಏನು ಪ್ರಶ್ನೆ ಮಾಡಕ್ ಆಗಲ್ಲ ಸರ್. ಕಾರಣ ಏನಂತ ಹೇಳಿದ್ರೆ, ನಾನು ಈ ದೂರಿಂದ ಹಿಂದೆ ಸರಿದಿರೋದ್ರಿಂದ ನಾನು ಅದನ್ನ ಏನು ಪ್ರಶ್ನೆ ಮಾಡಕ್ ಆಗಲ್ಲ ಸರ್. ಹಾಗಾಗಿ ನಾನು ಅದ್ರ ಬಗ್ಗೆ ಏನು ಹೆಚ್ಚು ಹೇಳಕ್ ಆಗಲ್ಲ ಸರ್. ಸರ್, ದಿನೇಶ್ ಅವರು ರಾಜಕೀಯಕ್ಕೆ ಪ್ರವೇಶ ಮಾಡ್ತಾರೆ ಸರ್? ನಾನು ಯಾವುದೇ ರಾಜಕಾರಣಕ್ಕೆ ಪ್ರವೇಶ ಮಾಡುವಂತ ಸಾಧ್ಯತೆಗಳು ತುಂಬಾ ಕಡಿಮೆ ಸರ್. ನಾನು ಯಾವುದೇ ರಾಜಕಾರಣವನ್ನು ಪ್ರವೇಶ ಮಾಡುವಂತ ಇದ್ದೇನೆ ಕೊಡ್ತೀನಿ. ಓಕೆ, ಇದೇನಾದ್ರು ಯಾವುದೇ ಒತ್ತಡಕ್ಕೆ ಮಣದಿಲ್ಲ ಸರ್. ಒತ್ತಡಗಳಿಗೆ ನಾನು ಮಣಿದೇ ಇರುವಂತದ್ದು ಅಂತ ಏನ್ ಹೇಳ್ತಾ ಇದ್ದೀರಿ? ನಾನು ಯಾವುದೇ ಒತ್ತಡಗಳಿಗೆ ಮಣದಿಲ್ಲ. ನನ್ನಲ್ಲಿ ನನಗೊಂದು ಮಾನಸಿಕವಾಗಿ ಜೊತೆಗೆ ಹಲವಾರು ಮಾಧ್ಯಮಗಳಲ್ಲಿ ನನ್ನ ವಿರುದ್ಧವಾದಂಥ ಒಂದು ಷಡ್ಯಂತ್ರ ಸೋಷಿಯಲ್ ಮೀಡಿಯಾಗಳಲ್ಲಿರ್ಬೋದು, ಈಗ ದೂರುದಾರನೇ ಟಾರ್ಗೆಟ್ ಮಾಡಿ ಹಲವಾರು ಮಾಧ್ಯಮಗಳಲ್ಲಿ ಏನು ತೋರಿಸ್ತಾ ಇದ್ದಾರೆ, ಹೋರಾಟ ಮಾಡೋದೇ ಒಂದು ತಪ್ಪು ಅಂತ ಅನ್ನಿಸ್ತಾ ಇದೆ. ಆ ಹಂತದಲ್ಲಿ ಆ ಹಂತದವರೆಗೂ ಕೊಂಡೊಯ್ದಿದ್ದಾರೆ. ಜೊತೆಗೆ ಗುರುತರವಾದಂಥ ಆರೋಪಗಳು ಏನು ಮಾಡಿದ್ದಾರೆ, ಈ ಆರೋಪಗಳಿಂದ ಮುಕ್ತನಾಗಬೇಕಲ್ವ ಸರ್. ಈ ಆರೋಪಗಳಿಂದ ಮುಕ್ತನಾಗಬೇಕು ಅಂತ ಹೇಳಿದ್ರೆ, ನಾನೊಂದು ನನ್ನದೇ ಆದಂಥ ರೀತಿಯಲ್ಲಿ ಈ ಮುಕ್ತ ಆಗ್ಲಿಕ್ಕೆ ಮಾಡುವಂತ ಒಂದು ಕಾನೂನು ಹೋರಾಟವನ್ನು ಮಾಡಬೇಕಾಗಿದೆ. ಆ ಕಾನೂನು ಹೋರಾಟ ಮಾಡಬೇಕು ಅಂತ ಹೇಳಿದ್ರೆ ನನ್ನ ಗಮನ ಇಲ್ಲಿ ಆ ಕಡೆ ಕೇಂದ್ರೀಕೃತ ಮಾಡಬೇಕಾಗಿದೆ. ಹಾಗಾಗಿ ನಾನು ಅದಕ್ಕೆ ಈ ಪ್ರಕರಣದಿಂದ ಹಿಂದೆ ಸರಿತಾ ಇದ್ದೇನೆ. ಪ್ರಕರಣದಿಂದ ಹಿಂದೆ ಸರಿದ ನಂತರ ನೀವು ಆರೋಪ ಮುಕ್ತ ಆಗಿದ್ದೀರಾ? ಇಲ್ಲ ಸರ್, ಅದು ಈಗ ಎಲ್ಲಿ ಮಾಡ್ಲಿಕ್ಕೆ ಆಗುತ್ತೆ ಸರ್? ಈಗ ಹಲವಾರು ಜನ ಟೀಕೆ ಟಿಪ್ಪಣಿಗಳು ಮಾಡ್ತಾನೆ ಇದ್ದಾರೆ ಅಲ್ವಾ. ಈಗ ಅದಕ್ಕೆ ನಾವು ಸೂಕ್ತವಾದ ವೇದಿಕೆಯಲ್ಲಿ ಉತ್ತರ ಕೊಡ್ಬೇಕಲ್ವ ಸರ್? ಈಗ ಸಾಬೀತ ಆಗ್ಬೇಕಲ್ಲ ಎಲ್ಲಾನು ಕೂಡ, ನನ್ನ ಮೇಲೆ ಬಂದಿರೋ ಆರೋಪಗಳು ಸಾಬೀತ ಆಗ್ಬೇಕಲ್ಲ. ಬಾಯಿ ಮಾತಲ್ಲಿ ಹೇಳಿದ್ರೆ ಹೇಗೆ, ಎಲ್ಲರೂ ತೆವಲುಗ್ ಮಾತಾಡ್ಬಿಡ್ತಾರೆ ಬಾಯಿಗೆ. ಬಾಯಿ ಮಾತಲ್ಲಿ ತೆವಲುಗ್ ಮಾತಾಡೋದು ಬೇರೆ ಇದೆ, ಬಟ್ ಅದು ವಾಸ್ತವಾಂಶ ಕೊಡದಂತ ಮಾತುಗಳೇ ಬೇರೆ ಇದೆ ಅಲ್ವಾ. ಅದನ್ನ ಏನ್ ಮಾತಾಡಿದ್ರು ಕೂಡ ಯಾರಾದರೂ ದಾಖಲಾತಿಗಳಿಗೆ ಮುಂದೆ ಇಟ್ಟು ಮಾತಾಡ್ತಾ ಇದ್ದಾರಾ ನನ್ನ ಮೇಲೆ ಮಾಡ್ತಿರುವಂತ ಆರೋಪಗಳನ್ನ? ಯಾರಾದ್ರೂ ಒಬ್ರು ಇಂಥದ್ನ ಇಂಥ ಆರೋಪಗಳಿದ್ದಾರೆ ನಿಮಗೆ ಮೇಲೆ ಅಂತೇಳಿ ದಾಖಲಾತಿಗಳನ್ನ ಯಾರು ಇಟ್ಟು ಆರೋಪ ಮಾಡಲಿ ಸರ್? ನಾನು ಇವತ್ತೇ ನನ್ನ ಹೋರಾಟಗಳನ್ನ ಯಾವುದನ್ನು ಕೂಡ ಮಾರಾಟ ಮಾಡಲ್ಲ. ಸಾರ್ವಜನಿಕವಾಗಿ ಯಾವ ಶಿಕ್ಷೆಗೆ ಇದನ್ನ ಮಾಡಿ ಹೇಳಿದ್ರು ನಾನು ಅದಕ್ಕೆ ಬದ್ನಿರ್ತೇನೆ ಸರ್. ಸಾರ್ವಜನಿಕವಾಗಿ ನನ್ನ ಮೇಲೆ ಏನು ಆರೋಪಗಳು ಬಂದಿದೆ, ಈ ಆರೋಪಗಳನ್ನು ಯಾರು ಸಾಬೀತುಪಡಿಸ್ತಾರೆ, ಸಾಬೀತುಪಡಿಸಿದ್ರೆ ನಾನು ಇವತ್ತು ಮಾಧ್ಯಮಗಳ ಮುಂದೆ ಗಂಟಾ ಘೋಷವಾಗಿ ಹೇಳ್ತೇನೆ ಸರ್. ನನ್ನ ಮೇಲಿನ ಈ ಆರೋಪಗಳನ್ನು ಯಾರು ಮಾಡಿದ್ದಾರೆ, ಈ ಆರೋಪಗಳನ್ನು ಯಾರು ಸಾಬೀತುಪಡಿಸ್ತಾರೆ, ಸಾಬೀತುಪಡಿಸಿದ ಕ್ಷಣದಲ್ಲೇನೆ ಸಾರ್ವಜನಿಕವರು ಯಾವ ಶಿಕ್ಷೆಗೆ ಗುರಿಪಡಿಸ್ತಾರೆ ಆ ಶಿಕ್ಷೆ ಅನುಭವಿಸಕ್ ನಾನು ಸಿದ್ಧ ಇದ್ದೇನೆ ಸರ್. ಸರ್, ಈಗ ನೀವು ಸ್ಟೇಷನ್ ಹೋಗಿದ್ದು ಒಂದ್ ಮಹಿಳೆಗೆ ಅನ್ಯಾಯ ಆಗಿದೆ ಅಂತ, ಆದ್ರೆ ಈಗ ನೀವು ವಾಪಸ್ ತಗೊಂಡಿದ್ರ ಆ ಮಹಿಳೆಗೆ ಹೋಗ್ಬೇಕಲ್ವ ಸರ್? ನಾನಿದ್ರೆ ಅಲ್ಲ ಹೋರಾಟ, ನನ್ನ ಘನತೆ ಇದ್ರೆ ಅಲ್ಲ ಹೋರಾಟ. ಈಗ ನನ್ನ ಮೇಲೆ ಈಗ ಬಂದಾಗ ನಾನು ಎಂತ ಹೋರಾಟ ಮಾಡ್ಬೇಕಾಗುತ್ತೆ? ಮೊದಲು ನಾನು ಕಾನೂನುಬದ್ಧವಾಗಿ ಅಥವಾ ನ್ಯಾಯಬದ್ಧವಾಗೋ ಅಥವಾ ನ್ಯಾಯಸಮ್ಮತವಾಗೋ ಇದ್ದಾಗಷ್ಟೇ ಹೋರಾಟ ಮಾಡಬೇಕಾಗುತ್ತೆ. ಸರ್, ಇಲ್ಲಿ ರಾಜಕೀಯ ಏನಂದ್ರೆ ಬೇರೆಯವರು ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋಕೆ ನಿಮ್ಮನ್ನ ಮುಂದೆ ಬಿಟ್ರ ಅನ್ನೋ ಮಾತುಗಳು ಕೇಳ್ಬರ್ತಿದೆ. ಅದ್ರ ಬಗ್ಗೆ ನನಗೇನು ಗೊತ್ತಿಲ್ಲ ಸರ್, ನನ್ನ ಬಗ್ಗೆ ಅದ್ರ ಬಗ್ಗೆ ಏನು ನನಗೆ ಗೊತ್ತಿಲ್ಲ. ನಾನೊಬ್ಬ ಹೋರಾಟಗಾರನಾಗಿ ನನಗೆ ಏನು ಮಾಹಿತಿ ಇತ್ತು, ಮಾಹಿತಿ ಆಧಾರದಲ್ಲೇ ಒಂದು ಒಂದು ದೂರು ಕೊಟ್ಟು ತನಿಖೆ ಮಾಡಿ ಅಂತ ತನಿಖೆ ಮಾಡಿ ಇದ್ರ ಸತ್ಯಾಸತ್ಯತೆ ಇದ್ರೆ ಕ್ರಮ ತಗೊಳ್ಳಿ ಅಂತೇಳಿ ಒಂದು ಕೋರಿ ಒಂದು ಪುತ್ರ ಬರೆದಿದ್ನೆ ಹೊರತು ನನಗೆ ಇದರಲ್ಲಿ ಬೇರೆ ಯಾವ ಉದ್ದೇಶಗಳು ಕೂಡ ಇರಲಿಲ್ಲ. ಸರ್, ಈಗ ಈ ಪ್ರಕರಣದಿಂದ ಕಾನೂನಾತ್ಮಕವಾಗಿ ದಿನೇಶ್ ಕಲ್ಲಳ್ಳಿ ಅವರು ಸಂಪೂರ್ಣವಾಗಿ ಆಚೆ ಬಂದಿದ್ದಾರ ಇಲ್ಲ ಮುಂದುವರಿಸ್ತಾರ ಸರ್? ಅದನ್ನ ನನಗೇನು ಹೇಳಲಿಕ್ಕೆ ಆಗಲ್ಲ ಸರ್. ಈಗ ನನ್ನ ವಿಚಾರದಲ್ಲಿ ಮೊದಲನೇದಾಗಿ ಏನು ಗುರುತರ ಆರೋಪಗಳೇನು ಬಂದಿದೆ, ಈ ಆರೋಪಗಳಿಂದ ಮುಕ್ತ ಆಗ್ಲಿಕ್ಕೆ ಏ ಕಾನೂನು ಹೋರಾಟ ಮಾಡಬೇಕು ಅನ್ನುವಂಥದ್ದನ್ನ ನಾನು ಚರ್ಚೆ ಮಾಡ್ತಾ ಇದ್ದೇನೆ. ಅದನ್ನ ನನಗೆ ಹೇಳಲಿಕ್ಕೂ ಆಗಲ್ಲ, ಬಹಿರಂಗ ಪಡಿಸ್ಲಿಕ್ಕೂ ಆಗಲ್ಲ. ಆಯ್ತಾ? ಹಾಗಾಗಿ ಅದನ್ನ ನಾನು ಮಾತಾಡ್ತೇನೆ ಸರ್. ಸರ್, ಈಗ ನಿಮ್ಮ ವಿರುದ್ಧ ಈ ನಿಮ್ಮ ಮುಂದಿನ ಅದನ್ನ ನಾನು ಮಾತಾಡ್ತೇನೆ ಸರ್. ನಾನು ವಕೀಲರ ಜೊತೆ ಚರ್ಚೆ ಮಾಡ್ತಾ ಇದ್ದೇನೆ.
ಚರ್ಚೆ ಮಾಡಿ ನಂತರ ಮಾತಾಡ್ತೇನೆ ಸರ್. ಅವರ ಆರೋಪಗಳಿಗೆ ಏನು ಹೇಳಿದ್ದಾರೆ ಅದನ್ನು ಸಾಬೀತುಪಡಿಸಬೇಕಲ್ಲ, ಅದನ್ನ ನಾನು ಮಾತಾಡ್ತೇನೆ ಸರ್ ಮುಂದೆ. ಸರ್, ಈಗ ಆ ಮಹಿಳೆ ಫಾರಿನ್ ಅಲ್ಲಿ ಇದ್ದಾರೆ ಮತ್ತೆ ಅವಳಿಗೆ ಫ್ಲಾಟ್ ಕೊಡಿಸಿದ್ದಾರೆ ಅನ್ನೋ ಮಾಹಿತಿಗಳು ಬರ್ತಿದೆ, ಇದ್ರ ಬಗ್ಗೆ ನಿಮ್ಗೆ ಎಷ್ಟು ಗೊತ್ತು? ಸರ್, ನನಗೆ ಅವತ್ತು ದೂರು ಕೊಟ್ಟ ಪ್ರಥಮ ದಿನದಿಂದನೂ ಕೂಡ ಇದನ್ನ ಹೇಳ್ತಾ ಇದ್ದೇನೆ. ನನಗೆ ಏನು ಮಾಹಿತಿ ಇದೆಯೋ ಅದನ್ನಷ್ಟೇ ನನ್ನ ತನಿಖಾಧಿಕಾರಿಗಳು ಕೊಟ್ಟು ಸತ್ಯಾಸತ್ಯತೆಯನ್ನು ಪರಿಶೀಲನೆ ಮಾಡಿ ಸತ್ಯ ಇದ್ರೆ ಕ್ರಮ ತಗೊಳ್ಳಿ ಅಂತ ಹೇಳಿ ಒತ್ತಾಯ ಮಾಡಿದ್ದೇನೆ ಹೊರತು ನನಗೆ ಅದ್ರ ನಾನು ಬರೆದಂತ ದೂರಿನಲ್ಲಿ ಯಾವುದೇ ಅಂಶಗಳು ಕೂಡ ಇಲ್ಲ. ನನ್ನ ದೂರನ್ನ ಒಮ್ಮೆ ಗಮನ ಕೊಟ್ಟು ನೋಡಿ ಸರ್, ದಯಮಾಡಿ. ನಿನ್ನೆ ನೀವು ದೂರು ಕೊಟ್ಟಂತ ವ್ಯಕ್ತಿ ಪ್ರೆಸ್ಮೀಟ್ ಮಾಡಿ ಇದ್ರ ಹಿಂದೆಗಡೆ ಮಹಾನಾಯಕ ಒಬ್ರು ಇದಾರೆ ಅಂತ ಹೇಳಿದಾರೆ, ಅವ್ರು ಯಾರು ಅನ್ನೋದು ನಿಮ್ಗೆ ಗೊತ್ತಾ? ಸರ್, ನನಗೆ ಅದ್ರ ಬಗ್ಗೆ ಏನು ಚಿತ್ರಣ ಇಲ್ಲ ಸರ್, ನನಗೆ ಅದ್ರ ಬಗ್ಗೆ ಮಾಹಿತಿನೂ ಕೂಡ ಇಲ್ಲ. ನನಗೆ ಯಾವ ನಾಯಕನೋ ಯಾವ ಮಹಾನ್ ನಾಯಕನೋ ಅನ್ನುವಂಥದ್ದು ನನಗೇನು ಗೊತ್ತು ಸರ್. ನಾನು ಹೇಳಿದ್ದೇನೆ, ನನಗೆ ಈ ರೀತಿ ಒಬ್ರು ನನ್ನ ಹೋರಾಟಗಳನ್ನು ಬರುತ್ತಂತ ಒಬ್ಬರು ಪರಿಚಿತರು ಬಂದು ನನಗೆ ಈ ರೀತಿ ಕಾನೂನು ಹೋರಾಟದ ಮೂಲಕ ನಮ್ಗೆ ನ್ಯಾಯ ಕೊಡಿಸಿ ಅಂತ ಹೇಳಿದ್ರು. ಹಾಗಾಗಿ ನಾವು ಅದು ಸತ್ಯಾಂಶ ಇರಬಹುದು ಅಂತ ಹೇಳಿ ಬಂದು ದೂರು ಕೊಟ್ವಿ. ನಾವು ಬಂದು ದೂರು ಕೊಟ್ವಿ ಹೊರತು ನಾವು ಬೇರೆ ಇನ್ನೇನನ್ನು ಕೂಡ ಮಾಡಿಲ್ಲ ಸರ್. ಯಾರು ರಾಜಕಾರಣಿಗಳು ನಿಮ್ಗೆ ಯಾರು ಸಂಪರ್ಕಿಸಿದಾರ ಸರ್? ಸರ್, ಯಾವ ರಾಜಕಾರಣಿಗಳು ಸಂಪರ್ಕಿಸಿಲ್ಲ ಸರ್. ನಿಮ್ಮ ಬೆನ್ನೆಲುಬಾಗಿ ನಿಮ್ ಧೈರ್ಯ ತುಂಬುವಂತ ಯಾರು ರಾಜಕಾರಣಿಗಳು? ಸರ್, ನನ್ನ ಬೆನ್ನೆಲುಬು ಅಂತ ಹೇಳಿದ್ರೆ ಈ ದೇಶದ ನ್ಯಾಯಾಲಯ, ಈ ದೇಶದ ಕಾನೂನು, ಇದಿಷ್ಟೇ ನನ್ನ ಬೆನ್ನೆಲುಬು ಆಗಿ ನಿಂತ್ಕೊಳ್ಳುವಂತದ್ದು ಅಂತ ಹೇಳಿ ನಾನು ಭಾವಿಸಿದ್ದೇನೆ ಸರ್.